ಸ್ವಪ್ರಸಾರ ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಮತ್ತು ಮೆಡಿಕೇರ್ ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂಡ್ ಮೆಡಿಕೇರ್ ಮೆಡಿಕಲ್ಸ್ नारायणं नमस्कृत्य नरं चैव नरोत्तमं देवीं सरस्वतीं व्यासं ततोजय मुदिरेत् महागणपतियन्नु महासरस्वतियन्नु हागू सद्गुरुगळन्नु नावु मनसिनल्लि प्रार्थने माडिकोळ्ळुत्ता पुराण प्रवचनवन्नु माडुवंतद्दु संप्रदाय हागेने यावुदे ओंदु राज्य अंत हेळुवंतद्दु अदु अभिवृद्धियन्नु होंदबेकाद्रे अल्लिरुवंतह राजनागलि प्रजेगळागलि सुक्षेमदिंद अल्लि जीवनवन्नु नडेसबेकु अंतिद्रे ಆ ಮೂಲಕ ಸುಕೃತಿಯನ್ನು ಅವರು ಸಾಧಿಸಬೇಕು ಅಂತಿದ್ರೆ ರಾಜನಾಗಲಿ ಪ್ರಜೆಗಳಾಗಲಿ ಅವರು ಧರ್ಮಯುತವಾಗಿ ಇರಬೇಕು ಹಾಗಾದ್ರೆ ಅವರು ಧರ್ಮಯುತವಾಗಿರಬೇಕಾದ್ರೆ ಯತರಾಜ ತತಾ ಪ್ರಜಾ ಎನ್ನುವ ನಾನ್ನುಡಿಯಂತೆ ರಾಜನಾದವನು ನಿರಂತರವಾಗಿ ವೇದದಲ್ಲಿ ವಿಧಿಸಲ್ಪಟ್ಟಂತಹ ಕರ್ಮಗಳನ್ನು ಆಚರಿಸುವ ಮೂಲಕ ಅದನ್ನೇ ಪ್ರಜೆಗಳಿಗೆ ಬೋಧಿಸುವ ಮೂಲಕ ಆತ ಧರ್ಮಯುತವಾಗಿ ನಡೆದುಕೊಂಡಾಗ ಎಲ್ಲವೂ ಬಹಳ ಚೆನ್ನಾಗಿ ನಡೆಯುತ್ತದೆ ಎಂಬುದನ್ನು ನಾವು ಹಿಂದಿನ ಪುರಾಣ ಕಥೆಗಳಿಂದ ನಾವು ಕಾಣಬಹುದು ಅದೇ ರೀತಿ ಹಿಂದೆ ಶ್ವೇತಕಿ ಎನ್ನುವಂತಹ ಒಬ್ಬ ಮಹಾರಾಜ ಆತನು ನಿರಂತರವಾಗಿ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾ ಗೋವುಗಳನ್ನು ದಾನ ಮಾಡುತ್ತಾ ಯಾಕಂದ್ರೆ ಈ ಸನಾತನ ಧರ್ಮದಲ್ಲಿ ಈ ಗೋವು ಅಂತ ಹೇಳುವುದಕ್ಕೆ ಬಹಳ ಪ್ರಾಧಾನ್ಯತೆಯನ್ನು ನಾವು ಕೊಡ್ತೇವೆ ಯಾಕಂದ್ರೆ ಗೋವು ಅಂತ ಹೇಳುವಂತದ್ದು ನಮಗೆ ಪ್ರತ್ಯಕ್ಷವಾಗಿ ಕಾಣುವಂತಹ ದೇವತೆ ಹಾಗಿರುವಂತಹ ಸಂದರ್ಭದಲ್ಲಿ ನಾವು ಗೋವುಗಳನ್ನು ದಾನ ಮಾಡುವುದರಿಂದ ಗೋವುಗಳ ಸೇವೆ ಮಾಡುವುದರಿಂದ ದೇಶ ಜನ ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಜೀವನ ನಡೆಸಲಿಕ್ಕೆ ಸಾಧ್ಯ ಉಂಟು ಯಾಕಂದ್ರೆ ಗೋವಿನ ಉತ್ಪನ್ನವೂ ಕೂಡ ಮನುಷ್ಯನಿಗೆ ಪೂರಕವಾಗಿರುವಂತದ್ದು ಅದು ಲಕ್ಷ್ಮಿ ಸಮಾನವಾದದ್ದು ಹಾಗಿರುವಾಗ ಗೋದಾನಕ್ಕೆ ಹೆಚ್ಚಿನ ಶ್ರೇಷ್ಠತೆ ಆದ್ದರಿಂದ ಯಾವ ರಾಜ್ಯದಲ್ಲಿ ಎಲ್ಲಿ ಗೋವುಗಳ ಹತ್ಯೆ ಆಗ್ತದೋ ಗೋವುಗಳು ಸಂಕಟವನ್ನು ಪಡ್ತಾರೋ ಆಗ ನಾವು ಬೇರೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ ನಮಗೆ ಅಲ್ಲಿ ಸುಕ್ಷೇಮ ಅಂತ ಹೇಳುವಂಥದ್ದು ಖಂಡಿತವಾಗಿಯೂ ಸಿಗಲಿಕ್ಕೆ ಸಾಧ್ಯವಿಲ್ಲ ನಾವೇನಾದರೂ ಕ್ಷೇಮವಾಗಿರಬೇಕಾದ್ರೆ ಅಲ್ಲಿ ಗೋವುಗಳು ಕ್ಷೇಮ ಇರಬೇಕು ಯಾವ ರಾಜ್ಯದಲ್ಲಿ ಎಲ್ಲಿ ಗೋ ಹತ್ಯೆ ಆಗ್ತವೆ ಗೋವುಗಳಿಗೆ ತೊಂದರೆ ಆಗ್ತದೆ ಆಗ ನಮಗೂ ಕೂಡ ಅದರ ಫಲ ಅಂತ ಹೇಳುವಂಥದ್ದು ನಮಗೆ ಖಂಡಿತ ಸಿಕ್ಕುತ್ತದೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಇದನ್ನು ಹಿಂದೆ ಮಹಾರಾಜರುಗಳು ಅರಿತುಕೊಂಡಿದ್ರು ಹಾಗಾಗಿ ಗೋಶಾಲೆಗಳನ್ನು ತೆರೆಯುತ್ತಿದ್ರು ಗೋವುಗಳನ್ನು ದಾನ ಮಾಡುತ್ತಿದ್ರು ಗೋವುಗಳ ಕ್ಷೇಮಕ್ಕಾಗಿ ಬೇರೆ ಬೇರೆಯಾದಂಥ ಯೋಜನೆಯನ್ನು ಹಮ್ಮಿಕೊಳ್ತಾ ಇದ್ರು ತನ್ಮೂಲಕ ತಮ್ಮ ರಾಜ್ಯ ಅಂತ ಹೇಳುವಂಥದ್ದು ಸುಕ್ಷೇಮವಾಗಿರುವಂತೆ ಅಲ್ಲಿರುವ ಜನರು ಕೂಡ ಸಂತೋಷವಾಗಿ ಇರುವಂತೆ ನೋಡಿಕೊಳ್ಳುತ್ತಿದ್ರು ಹೀಗೆ ಆ ಶ್ವೇತಕಿ ಎನ್ನುವಂತಹ ರಾಜನು ಕೂಡ ನಿರಂತರವಾಗಿ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾ ಅವುಗಳಿಂದ ದೇವತೆಗಳನ್ನು ಪ್ರಸನ್ನೀಕರಿಸಿಕೊಳ್ಳುತ್ತಾ ಆತನು ಬಹಳ ಸಂತೋಷದಿಂದ ದಿನವನ್ನು ಕಳೆಯುತ್ತಿದ್ದ ಹೀಗೆ ಇವನು ಮಾಡುವಂತಹ ಯಾಗದಿಂದ ಅಲ್ಲಿ ಪುರೋಹಿತರಿಗೆ ನಿರಂತರ ಯಜ್ಞ ಯಾಗಾದಿಗಳನ್ನು ಮಾಡುವುದರಿಂದ ಅವರ ಆ ಧೂಮದಿಂದ ಅಲ್ಲಿ ಕಣ್ಣುಗಳು ಕೆಂಪಾಯಿತಂತೆ ಮುಂದೆ ಹೋಮ ಮಾಡಲಿಕ್ಕೆ ಸಾಧ್ಯವಾಗದೇ ಹೋಯಿತು ಆಗ ರಾಜನಲ್ಲಿ ಕೇಳಿಕೊಳ್ತಾರೆ ಇನ್ನು ನಮ್ಮಿಂದ ಸಾಧ್ಯ ಇಲ್ಲ ಅಂತ ಆದರೆ ರಾಜನಿಗೆ ಮಾತ್ರ ಎಷ್ಟು ಯಜ್ಞಗಳನ್ನು ಮಾಡಿದರೂ ತೃಪ್ತಿ ಅಂತ ಹೇಳುವಂಥದ್ದೇ ಇಲ್ಲ ಹೀಗಿರುವಂತಹ ಸಂದರ್ಭದಲ್ಲಿ ಯಾವತ್ತೂ ಪುರೋಹಿತರು ಇದಕ್ಕೆ ಒಪ್ಪದೇ ಇದ್ದಂಥ ಸಂದರ್ಭದಲ್ಲಿ ಒಬ್ಬರ ಸೂಚನೆಯ ಮೇರೆಗೆ ಪರಶಿವನನ್ನು ಕುರಿತು ತಪಸ್ಸನ್ನು ಆಚರಿಸುವಂಥದ್ದು ಪ್ರತ್ಯಕ್ಷನಾದಂಥ ಪರಶಿವನು ಅಲ್ಲಿ ಕೇಳುವಂಥದ್ದು ಯಾಕೆ ನನ್ನನ್ನು ಕುರಿತು ನೀನು ತಪಸ್ಸನ್ನು ಆಚರಿಸಿದೆ ಅಂತ ಆತ ಸಹಜವಾಗಿ ಕೇಳ್ತಾನೆ ಬೇರೆ ಯಾರಾದರೂ ನನಗೆ ಸ್ವರ್ಗವನ್ನು ಕರುಣಿಸಿ ಇನ್ನಷ್ಟು ರಾಜ್ಯವನ್ನು ಕೊಡು ಈ ರೀತಿಯಾದಂಥ ಲೌಕಿಕ ಜೀವನಕ್ಕೆ ಅನುಕೂಲಕರವಾದಂಥ ವಿಚಾರವನ್ನು ಕೇಳುವಂಥದ್ದು ಆದರೆ ಇವನು ಹಾಗೆ ಮಾಡಲಿಲ್ಲ ನನಗೆ ಯಜ್ಞಯಾಗಾದಿಗಳನ್ನು ಮಾಡಬೇಕು ಅಂತ ಆಸೆ ಅದಕ್ಕೆ ಅಲ್ಲಿ ಪುರೋಹಿತರು ಒಪ್ಪದೇ ಇದ್ದ ಕಾರಣ ನನಗೆ ಯೋಗ್ಯನಾದಂಥ ಪುರೋಹಿತ ಬೇಕು ಅದಕ್ಕೆ ನೀನೇ ಸಹಕಾರಿಯಾಗಬೇಕು ಅಂತ ಕೇಳಿಕೊಳ್ಳಲು ಆತ ಹೇಳ್ತಾನೆ ನೀನು 12 ವರ್ಷಗಳ ಕಾಲ ಬ್ರಹ್ಮಚರ್ಯ ವ್ರತದಲ್ಲಿ ಇದ್ದುಕೊಂಡು ನಿರಂತರವಾಗಿ ಯಜ್ಞಯಾಗಾದಿಗಳನ್ನು ಮಾಡಿದರೆ ಮತ್ತೆ ನೀನು ಅಪೇಕ್ಷೆ ಪಟ್ಟಂಥ 100 ವರ್ಷಗಳ ಕಾಲ ನಡೆಯುವ ಯಾಗದಲ್ಲಿ ನಾನು ನಿನಗೆ ಸಹಕಾರಿಯಾಗುತ್ತೇನೆ ಎಂಬಂಥ ವರವನ್ನು ಕೊಟ್ಟು ತೆರಳಲು ಅದರಂತೆ ಈತ ಬ್ರಹ್ಮಚರ್ಯ ವ್ರತದಲ್ಲಿ ಇದ್ದುಕೊಂಡು 12 ವರ್ಷಗಳ ಕಾಲ ನಿರಂತರವಾಗಿ ಯಜ್ಞವನ್ನು ಮಾಡುವಂಥದ್ದು ಈ ಯಜ್ಞಧಾರೆಯನ್ನು ಅಗ್ನಿಯು ನಿರಂತರವಾಗಿ ಸ್ವೀಕರಿಸುವಂಥದ್ದು ಇದರಿಂದ ಪ್ರಸನ್ನಗೊಂಡಂತಹ ಆ ರುದ್ರದೇವರು
ಮತ್ತೆ ಪುನಃ ಪ್ರತ್ಯಕ್ಷನಾಗಿ ನಿನಗೆ ನಾನು ಹೇಳಿದಂತೆ ನಾನೇ ಸ್ವತಃ ಬಂದು ಇಲ್ಲಿ ನಿನ್ನ ಯಜ್ಞವನ್ನು ನಡೆಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನನ್ನ ಸಂಭೂತನಾದ ನನ್ನ ಅಂಶದಿಂದ ಹುಟ್ಟಿದಂಥ ದುರ್ವಾಸನನ್ನು ನಿನ್ನಲ್ಲಿ ಕಳಿಸಿಕೊಡ್ತೇನೆ. ದುರ್ವಾಸರ ನೇತೃತ್ವದಲ್ಲಿ ನೀನು ಅಪೇಕ್ಷೆ ಪಟ್ಟಂಥ ಮುಂದಿನ 100 ವರ್ಷಗಳ ಕಾಲ ಯಜ್ಞವನ್ನು ನೀನು ಮಾಡಿ ಸುಕೃತಿಯನ್ನು ಹೊಂದಬಹುದು ಎಂಬುದಾಗಿ ಅಲ್ಲಿ ತಿಳಿಸಲ್ಪಡಲು ಅಲ್ಲಿ ದುರ್ವಾಸ ಮಹರ್ಷಿಗಳು ಬಂದು ಶ್ವೇತಕಿಯು ಅಪೇಕ್ಷೆ ಪಟ್ಟಂಥ 100 ವರ್ಷಗಳ ಕಾಲ ಯಜ್ಞವನ್ನು ಪೂರೈಸಿಕೊಡುವಂಥದ್ದು. ಈ ಫಲದಿಂದ ಮುಂದೆ ಆತ ಸ್ವರ್ಗಸ್ಥನಾಗಿ ಅಲ್ಲಿ ಸ್ವರ್ಗ ಸುಖಭೋಗಗಳನ್ನು ಸುಕೃತಿಯನ್ನು ಆ ಶ್ವೇತಕಿ ಮಹಾರಾಜನು ಅನುಭವಿಸಿದ ಎಂಬುದು ಪುರಾಣ ಕಥೆಗಳಲ್ಲಿ ಬರುವಂತಹ ವಿಚಾರವಾಯಿತು. ಮುಂದಕ್ಕೆ ಈ ರೀತಿಯಾಗಿ 12 ವರ್ಷಗಳ ಕಾಲ ನಿರಂತರವಾಗಿ ಯಜ್ಞದಲ್ಲಿ ಸ್ವೀಕರಿಸಲ್ಪಟ್ಟಂತಹ ಆ ಹವಿಸ್ಸಿನಿಂದಾಗಿ ಆಜ್ಯಧಾರೆಯಿಂದಾಗಿ ಅಲ್ಲಿ ಅಗ್ನಿಗೆ ಅಜೀರ್ಣ ರೋಗ ಬರುವಂತಹದ್ದು. ಮನುಷ್ಯನಿಗೂ ಕೂಡ ಅಷ್ಟೇ, ಯಥೇಚ್ಛವಾಗಿ ತಿಂದಾಗ ಲೆಕ್ಕದಿಂದ ಹೆಚ್ಚಾದಾಗ ಅಜೀರ್ಣ ರೋಗ ಬರುವಂಥದ್ದು ಸಹಜ. ಅದಕ್ಕಾಗಿ ವೈದ್ಯರನ್ನು ನಾವು ಕಂಡುಕೊಂಡು ಅದಕ್ಕೆ ಬೇಕಾದಂತಹ ಔಷಧವನ್ನು ತೆಗೆದುಕೊಳ್ಳುವುದು ಸಹ. ಆದರೆ ಇಲ್ಲಿ ಅಗ್ನಿಗೆ ಬಂದಂಥ ಅಜೀರ್ಣ ರೋಗಕ್ಕೆ ಅಲ್ಲಿ ದೇವತೆಗಳ ವೈದ್ಯರಾದಂಥ ಅಶ್ವಿನಿ ದೇವತೆಗಳಿಗೂ ಕೂಡ ಅಲ್ಲಿ ಔಷಧವನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಚಿಂತಿತನಾದಂತಹ ಅಗ್ನಿ, ಆತ ಯಾವತ್ತೂ ಜೋಲುಮುಖವನ್ನೇ ಹಾಕಿಕೊಳ್ಳುವಂಥದ್ದು, ದೇಹದಲ್ಲಿ ಶಕ್ತಿ ಅಂತೇಳುವಂಥದ್ದೇ ಇಲ್ಲ. ಹಾಗಾಗಿ ಆ ಪ್ರಸನ್ನತೆ ಅಂತೇಳುವಂಥದ್ದು ಮುಖದಲ್ಲಿ ಕಾಣಲಿಕ್ಕೆ ಸಾಧ್ಯವಿಲ್ಲ. ಈ ರೀತಿಯಾಗಿ ತೊಂದರೆಯನ್ನು ಕಂಡುಕೊಂಡು ಕಾಂತಿಹೀನನಾಗಿರುವುದನ್ನು ಮನಗೊಂಡು ಚಿಂತಾಕ್ರಾಂತನಾಗಿ ಬ್ರಹ್ಮದೇವರ ಬಳಿಗೆ ಅಲ್ಲಿ ಹೋಗುವಂಥದ್ದು. ಸೃಷ್ಟಿಕರ್ತನಾದಂಥ ಬ್ರಹ್ಮ, ಆತನೇ ನನ್ನ ಈ ಅಜೀರ್ಣ ರೋಗಕ್ಕೆ ಸರಿಯಾದ ಔಷಧವನ್ನು ಸೂಚಿಸಬಹುದು ಅಂತ. ಬ್ರಹ್ಮದೇವರಾದರೂ ಅಲ್ಲಿ ಸಿಂಹಾಸನದಲ್ಲಿ ಕುಳಿತಿದ್ದು ಅಲ್ಲಿ ಸಭೆಯನ್ನು ನಡೆಸ್ತಿದ್ದರು. ಅಗ್ನಿಯು ಜೋಲುಮುಖವನ್ನು ಹಾಕಿಕೊಂಡು ಬ್ರಹ್ಮನ ದರ್ಶನಕ್ಕಾಗಿ ಬಂದಾಗ ತನ್ನ ಇತರ ಕಾರ್ಯಗಳನ್ನು ಬದಿಗಿರಿಸಿದಂತಹ ಬ್ರಹ್ಮದೇವ, ಯಾಕಂದರೆ ಅಗ್ನಿ ಅಂತ ಹೇಳುವಂಥ ವಿಚಾರ ಪ್ರತಿಯೊಬ್ಬನಿಗೂ ಬೇಕು. ಪ್ರತಿಯೊಬ್ಬನ ಅಡಿಗೆ ಮನೆಯಲ್ಲೂ ಅಗ್ನಿ ಅಂತ ಹೇಳುವಂಥದ್ದು ಬೇಕು. ಅದು ಪ್ರಖರವಾಗಿ ಉರಿಯದಿದ್ದರೆ ಯಾರಿಗೂ ಪ್ರಯೋಜನ ಇಲ್ಲ. ನಮ್ಮಂಥ ಸಾಮಾನ್ಯರಿಗೆ ಯಾವ ರೀತಿಯ ರೋಗ ಬಂದರೂ ಏನು ತೊಂದರೆ ಇಲ್ಲ. ಆದರೆ ಅಗ್ನಿಯಂತಹ ಆತ ದೇವತೆಗಳಿಗೆ ಹವಿಸ್ಸನ್ನು ತೆಗೆದುಕೊಂಡು ಹೋಗಬೇಕು. ಪ್ರತಿಯೊಬ್ಬರಿಗೂ ಕೂಡ ಅಗ್ನಿಯ ಉಪಯೋಗ ಅಂತೇಳುವಂಥದ್ದು ಇದ್ದೇ ಇದೆ. ಹಾಗಿರುವ ಅಗ್ನಿಯೇ ಅಲ್ಲಿ ತನ್ನ ಸತ್ವವನ್ನು ಕಳೆದುಕೊಂಡಂತಾದರೆ ಮುಂದಿನ ಪರಿಣಾಮ ಅಂತೇಳುವಂಥದ್ದು ಊಹಿಸಲಿಕ್ಕೆ ಸಾಧ್ಯವಿಲ್ಲ. ಅದನ್ನೇ ಅರಿತಂತಹ ಬ್ರಹ್ಮದೇವ ಆತನ ಕಷ್ಟವನ್ನು ಆಲಿಸುವಂಥದ್ದು, ಅದನ್ನು ಮನಗಾಣುವಂಥದ್ದು. ಅದಕ್ಕಾಗಿ ಅಲ್ಲಿ ಅದಕ್ಕೆ ಪರಿಹಾರವನ್ನು ಕೊಡುವಂಥದ್ದು, ನೀನು 12 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ಅಲ್ಲಿ ಅಜ್ಜಧಾರೆಯನ್ನು ಸ್ವೀಕರಿಸಿದ ಕಾರಣ ನಿನಗೆ ಆ ರೋಗ ಬಂದಿದೆ, ಅಜೀರ್ಣ ರೋಗ ತಗುಲಿದೆ ಎಂಬ ವಿಚಾರ ನನಗೆ ಗೊತ್ತಾಯಿತು. ಹಾಗಾಗಿ ನೀನು ಮುಂದಕ್ಕೆ ಆ ಅಜೀರ್ಣ ರೋಗವನ್ನು ಹೋಗಲಾಡಿಸುವುದಕ್ಕಾಗಿ ಅಲ್ಲಿ 12 ವರ್ಷಗಳ ಕಾಲ ಪಟ್ಟಂತಹ ಆಹಾರವನ್ನು ಸ್ವೀಕರಿಸಿದ ಕಾರಣ ನೀನು ಅದಕ್ಕೆ ರೋಗಕ್ಕೆ ಔಷಧವನ್ನು ಮುಂದೆ ಕಾಂಡವವನವನ್ನು ದಹಿಸಿ ಅಲ್ಲಿರುವಂತಹ ಪ್ರಾಣಿಗಳ ಮೇಧಸ್ಸನ್ನು ನೀನು ಸವಿದಾಗ ನಿನ್ನ ಈ ರೋಗಕ್ಕೆ ಔಷಧವು ಉಂಟಾಗುತ್ತದೆ, ಮುಂದೆ ನೀನು ಚೇತರಿಸಿಕೊಳ್ಳಬಹುದು ಎಂಬ ಸೂಚನೆಯನ್ನು ಅಲ್ಲಿ ಬ್ರಹ್ಮದೇವನು ಅಗ್ನಿಗೆ ನೀಡುವಂಥದ್ದು. ಇದನ್ನು ಕೇಳಿದಂಥ ಅಗ್ನಿಯು ಸಂತೋಷದಿಂದ ಭೂಲೋಕಕ್ಕೆ ತೆರಳಿ ಕಾಂಡವ ವನವನ್ನು ಪ್ರವೇಶಿಸಿ ಅಲ್ಲಿ ಆ ವನವನ್ನು ಅಲ್ಲಿ ಭಸ್ಮೀಕರಿಸುವುದಕ್ಕೆ ದಹನ ಮಾಡುವುದಕ್ಕೆ ಮುಂದಾದಾಗ ಸಹಜವಾಗಿ ಅಲ್ಲಿದ್ದ ಸಕಲ ಪ್ರಾಣಿಗಳು ಕೂಡ ಯಜ್ಞೇಶ್ವರನನ್ನು ಪರಾಭವಗೊಳಿಸುವುದರಲ್ಲಿ ಮುಂದಾಗ್ತಾರೆ. ಯಾಕಂದರೆ ಅವುಗಳಿಗೂ ಕೂಡ ಜೀವಭಯ. ಯಾಕಂದರೆ ಅಗ್ನಿ ಅಂತ ಹೇಳಿದರೆ ಅದು ಪ್ರಖರವಾಗಿ ಸುಡುವಂಥದ್ದು, ತಮ್ಮ ಪ್ರಾಣವನ್ನು ಕಳೆದುಕೊಳ್ಳಬೇಕಾದಂಥ ಸಂದರ್ಭ. ಹೀಗಿರುವಂತಹ ಸಂದರ್ಭದಲ್ಲಿ ಅಲ್ಲಿ 1000 ಆನೆಗಳು ಕೋಪಾವೇಶದಿಂದ ತಮ್ಮ ಸೊಂಡಿಲುಗಳಿಂದ ನೀರನ್ನೆತ್ತಿ ತಂದು ಯಜ್ಞೇಶ್ವರನ ಮೇಲೆ ಸುರಿಯುವಂಥದ್ದು, 1000 ಹೆಡೆಗಳನ್ನು ಹೊಂದಿದ್ದ 1000 ಸರ್ಪಗಳು ಹೆಡೆಗಳಲ್ಲಿ ನೀರನ್ನು ತಂದು ಯಜ್ಞೇಶ್ವರನ ಮೇಲೆ ಹಾಕುವಂಥದ್ದು, ಹೀಗೆ ಕಾಡಿನಲ್ಲಿ ಇದ್ದಂಥ ಪ್ರಬಲ ಮತ್ತು ಸಣ್ಣ ಪುಟ್ಟ ಎಲ್ಲ ಪ್ರಾಣಿಗಳು ಸಾಮೂಹಿಕವಾಗಿ ತಮ್ಮ ದೇಹವನ್ನು ಜೀವವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅಲ್ಲಿ ಯಜ್ಞೇಶ್ವರನನ್ನು ಶಮನಗೊಳಿಸಲು ಅಲ್ಲಿ ಪ್ರಯತ್ನ ಮಾಡುವಂಥದ್ದು. ಹೀಗೆ ಯಜ್ಞೇಶ್ವರನು 7 ಬಾರಿ ಅಲ್ಲಿ ಪ್ರಯತ್ನಪಟ್ಟು ಅಲ್ಲಿ ಕಾಂಡವ ವನವನ್ನು ಸಂಪೂರ್ಣವಾಗಿ ದಹಿಸಬೇಕು ಅಂತ ಇಚ್ಛೆಪಟ್ಟರೂ ಕೂಡ ಈ ಪ್ರಾಣಿಗಳ ಈ ಪ್ರಯತ್ನದಿಂದಾಗಿ ಅಲ್ಲಿ ವಿಫಲತೆಯನ್ನು ಪಡೆಯುವುದು, ಅಲ್ಲಿ ಪ್ರಾಣಿಗಳ ಸಾಮೂಹಿಕ ಶಕ್ತಿಯೇ ಅಲ್ಲಿ ವಿಜಯ ಗಳಿಸಿತು. ಎಲ್ಲ ಪ್ರಾಣಿಗಳು ಸೇರಿ ಯಜ್ಞೇಶ್ವರನನ್ನು ಸಂಪೂರ್ಣವಾಗಿ ಅಲ್ಲಿ ಪರಾಭವಗೊಳಿಸಿತು. ಹೀಗಾಗಿ ಆತನಿಗೆ ಬಂದಂತಹ ಆ ಅಜೀರ್ಣ ರೋಗ ಅಂತೇಳುವಂಥಕ್ಕೆ ಅಲ್ಲಿ ನಿವೃತ್ತಿ ಆಗಲಿಲ್ಲ. ಅದು ಹಾಗಾಗಿಯೇ ಅಲ್ಲಿ ಉಳಿಲಿಕ್ಕೆ ಸಾಧ್ಯವಾಯಿತು, ಉಳಿದುಕೊಂಡು ಬಿಟ್ಟಿತು. ಹೀಗಾಗಿ ಅಜೀರ್ಣ ರೋಗವು ಪರಿಹಾರವಾಗದೆ ಇದ್ದುದರಿಂದ ಅಲ್ಲಿ ಅಗ್ನಿದೇವನು ಸದಾಕಾಲದಲ್ಲಿಯೂ ಜೋಲು ಮುಖದಿಂದಲೇ
ಜೋಲು ಬಿದ್ದ ಮುಖದಿಂದಲೇ ಇರುತ್ತಿದ್ದನು. ಕಾಂಡವ ವನದ ಪ್ರಾಣಿಗಳಿಂದ ತನಗಾದ ಪರಾಭವವನ್ನು ಕಂಡು ಆತನಿಗೆ ಕೋಪ ಬರ್ತಿತ್ತು. ನಾನು ಇಷ್ಟು ಶಕ್ತಿ ಉಳ್ಳವನು, ನಾನು ಕೇವಲ ಪ್ರಾಣಿಗಳಿಂದ ನಾನು ಸೋಲನ್ನು ಒಪ್ಪಿಕೊಂಡು, ಇದನ್ನು ಎಣಿಸಿದಾಗ ಆತನಿಗೆ ಅಲ್ಲಿ ದುಃಖ ಬರ್ತಿತ್ತು, ಕೋಪ ಬರ್ತಿತ್ತು. ಹಾಗಾಗಿ ಅವನ ಕೋಪಪಟ್ಟ ಕೂಡಲೇ ಯಾರಿಗೂ ಕಾರ್ಯ ಸಾಧನೆ ಮಾಡಲಿ ಸಾಧ್ಯ ಇಲ್ಲ. ನಮಗೂ ಹಾಗೆ ಜೀವನದಲ್ಲಿ ಕೆಲವು ವಿಚಾರಗಳಿಗೆ ಕೋಪ ಬರ್ತದೆ. ಕೋಪ ಬಂದಂಥ ಅಲ್ಲಿ ನಮ್ಮ ಕಾರ್ಯ ಸಾಧನೆ ಆಗುವುದಿಲ್ಲ. ಆದರೆ ಉಪಾಯದಿಂದ ಏನಾದರೂ ಮಾಡಿ ಆ ಕಾರ್ಯವನ್ನು ಹೇಗೆ ಸಾಧಿಸಬೇಕು ಎಂಬುದನ್ನು ನಾವು ಚಿಂತಿಸಿ ಸಮಯ ಸಂದರ್ಭವನ್ನು ನೋಡಿಕೊಂಡು ನಮ್ಮ ಕಾರ್ಯವನ್ನು ಸಾಧಿಸಿಕೊಳ್ಳುವುದು ಅದು ಬುದ್ಧಿವಂತರ ಲಕ್ಷಣ. ಅದೇ ರೀತಿ ಇಲ್ಲಿ ಯಜ್ಞೇಶ್ವರನು ಮತ್ತೆ ಪುನಃ ಅಲ್ಲಿ ಭಗವಂತನಾದಂತಹ ಚತುರ್ಮುಖನಲ್ಲಿ ಹೋಗಿ ಹೇಳುವುದು, ನಿನ್ನ ಸೂಚನೆಯಂತೆ ನಾನು ಭೂಲೋಕಕ್ಕೆ ಹೋದೆ, ಕಾಂಡವ ವನವನ್ನು ದಹಿಸಲಿಕ್ಕೆ ಮುಂದಾದೆ, ಆದರೆ ಆ ಪ್ರಾಣಿಗಳ ಸಾಮೂಹಿಕವಾದಂಥ ಪ್ರಯತ್ನದಿಂದ ನನ್ನ ಶಕ್ತಿ ಅಂತ ಹೇಳುವಂಥದ್ದು ಕುಂದಿ ಹೋಯಿತು, ನನ್ನ ಕಾರ್ಯ ಸಾಧನೆ ಆಗಲಿಲ್ಲ. ಅದಕ್ಕಾಗಿ ನಾನು ಏನು ಮಾಡಬೇಕು, ಬೇರೇನಾದರೂ ಔಷಧಿ ಉಂಟು ಅಥವಾ ಬೇರೇನಾದರೂ ಮಾರ್ಗ ಉಂಟು ಇತ್ಯಾದಿಯನ್ನು ನನಗೆ ನೀನು ತಿಳಿಸಬೇಕು ಅಂತ ಅಲ್ಲಿ ಕೇಳಿಕೊಳ್ಳಲು ಅಲ್ಲಿ ಪುನಃ ಅಲ್ಲಿ ಬ್ರಹ್ಮದೇವನು ಹೇಳುವಂಥದ್ದು, ಯಾವುದಕ್ಕೂ ಒಂದು ಕಾರ್ಯ ಕಾರಣ ಸಂಬಂಧ ಅಂತ ಇರ್ತದೆ ಮತ್ತು ಒಂದು ಕಾಲ ಅಂತ ಹೇಳುವಂಥದ್ದು ಇರ್ತದೆ. ಈಗ ನಿನಗೆ ಆ ಕಾಲ ಅಂತ ಹೇಳುವಂಥದ್ದು ಪಕ್ವವಾಗಲಿಲ್ಲ. ಮುಂದಕ್ಕೆ ನೀನು ಶ್ರೀಕೃಷ್ಣರ ಅರ್ಜುನರು ಅಲ್ಲಿ ಭೂಲೋಕದಲ್ಲಿ ಜನಿಸುವವರಿದ್ದಾರೆ. ಹಿಂದೆ ನರನಾರಾಯಣರೆಂಬಂತಹ ಮಹರ್ಷಿಗಳಾಗಿ ಅನೇಕ ವರ್ಷಗಳ ಕೂರ ಗಂಧಮಾದನ ಪರ್ವತದಲ್ಲಿ ತಪಸ್ಸನ್ನು ಆಚರಿಸಿ ಯಥೇಚ್ಛವಾದಂಥ ಪುಣ್ಯವನ್ನು ಸಂಪಾದನೆ ಮಾಡಿದ್ದಾರೆ. ದೇವತೆಗಳಿಂದಲೂ ಗಂಧರ್ವ ಯಕ್ಷ ಕಿನ್ನರ ಕೆಂಪುರುಷರೆಲ್ಲರಿಂದಲೂ ಕೂಡ ಅವರು ಮಾನ್ಯರಾಗಿದ್ದಾರೆ, ಪೂಜನೀಯರಾಗಿದ್ದಾರೆ. ಅಂತಹವರು ಅವತಾರವನ್ನು ಎತ್ತಿ ಮುಂದೆ ಕೃಷ್ಣಾರ್ಜುನರ ರೂಪದಲ್ಲಿ ಅವತಾರವನ್ನು ಎತ್ತಿದಂಥ ಸಂದರ್ಭದಲ್ಲಿ ನಿನ್ನ ಈ ಕಾರ್ಯವು ಸಾಧನೆ ಆಗುವುದು, ಅದಕ್ಕಾಗಿ ನೀನು ನಿರೀಕ್ಷೆಯನ್ನು ಮಾಡಬೇಕು ಅಂತ. ಹೀಗೆ ದಿನಗಳು, ವಾರಗಳು, ಪಕ್ಷಗಳು, ಮಾಸಗಳು, ಸಂವತ್ಸರಗಳು ಗಾಡಿಯ ಚಕ್ರದಂತೆ ಉರುಳಿದವು. ನರನಾರಾಯಣ ಮಹರ್ಷಿಗಳು ಭೂಲೋಕದಲ್ಲಿ ಜನ್ಮ ತಾಳಿದರೆಂಬ ವಿಷಯವೂ ಕೂಡ ಅಲ್ಲಿ ಅಗ್ನಿಗೆ ಗೊತ್ತಾಯಿತು. ಮತ್ತೆ ಪುನಃ ಬ್ರಹ್ಮದೇವರ ಬಳಿಗೆ ಹೋಗಿ ಅಲ್ಲಿ ಕೇಳುವಂಥದ್ದು, ಅವರು ಜನನಾಗಿದೆ, ನಾನೀಗ ಹೋಗ್ಬೋದು, ಏನು ಕತೆ ಎಂಬುದನ್ನು ಅಲ್ಲಿ ಸೂಚನೆಯನ್ನು ಮಾರ್ಗದರ್ಶನವನ್ನು ಪಡೆದುಕೊಳ್ಳುವಂಥದ್ದು. ಹೀಗೆ ದೇವತೆಗಳ ಕಾರ್ಯವನ್ನು ಅಲ್ಲಿ ಪೂರ್ಣ ಮಾಡಬೇಕು. ಯಾಕಂದರೆ ಯಜ್ಞವನ್ನು ಸ್ವೀಕರಿಸಿದಂಥ ಅಗ್ನಿ ಆ ದೇವತೆಗಳಿಗೆ ಅರ್ಪಿಸಬೇಕಾಗ್ತದೆ, ಅದಕ್ಕಾಗಿ ಶಕ್ತಿಯನ್ನು ಸಂಪಾದಿಸಿ ಮಾಡಬೇಕಾಗ್ತದೆ. ಹಾಗಾಗಿ ಅಲ್ಲಿ ಬ್ರಹ್ಮದೇವನು ಹೇಳುವಂಥದ್ದು, ನೀನು ಈಗ ಹೋಗಬಹುದು, ಯಾಕಂದರೆ ನರನಾರಾಯಣರು ಜನ್ಮವನ್ನು ತಾಳಿದ್ದಾರೆ, ಈಗಾಗಲೇ ಕಾಂಡವ ವನದ ಬಳಿಯಲ್ಲೇ ಅವರು ಈಗ ಕುಳಿತಿದ್ದಾರೆ, ವಿಹಾರಾರ್ಥವಾಗಿ ಯಮುನೆಯ ತೀರದಲ್ಲಿ ಅವರು ಇದ್ದಾರೆ, ಈಗಲೇ ನಿನಗೆ ಪ್ರಶಸ್ತವಾದಂತಹ ಸಂದರ್ಭ, ಹಾಗಾಗಿ ನೀನು ಈಗಲೇ ಹೋಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ಬೇಕು, ನಿನ್ನ ಕಾರ್ಯಕ್ಕೆ ಸಹಕಾರವನ್ನು ಅವರಿಂದ ಅಪೇಕ್ಷಿಸಬೇಕು, ನೀನು ಯಾಚಿಸಬೇಕು ಅಂತ ಬ್ರಹ್ಮದೇವರು ಕೊಟ್ಟಂತಹ ಸೂಚನೆ ಮೇರೆಗೆ ನೇರವಾಗಿ ಅಗ್ನಿದೇವನು ಸಶರೀರವನ್ನು ಧರಿಸಿಕೊಂಡು ಅಲ್ಲಿ ಬಂದು ತಮಗೆ ಆ ಭೋಜನದ ಒಂದು ವ್ಯವಸ್ಥೆಯನ್ನು ಮಾಡಬೇಕು, ಅದರಿಂದ ನನಗೆ ತೃಪ್ತಿ ಉಂಟು ಮಾಡಬೇಕು ಅಂತ ಹೇಳಿ ಅವರಲ್ಲಿ ಯಾಚನೆಯನ್ನು ಮಾಡುವಂಥದ್ದು. ಒಬ್ಬ ತೇಜಸ್ವಿಯಾದಂಥ ಬ್ರಾಹ್ಮಣನು ಬಂದು ಯಾಚಿಸಿದಾಗ ಕ್ಷತ್ರಿಯರಾಗಲಿ ಯಾರೇ ಆಗಲಿ ಅವರ ಇಚ್ಛೆಯನ್ನು ಪೂರೈಸುವುದು ಧರ್ಮವೇ ಆಗಿರುತ್ತದೆ. ಹಾಗಿರುವಂಥ ಸಂದರ್ಭದಲ್ಲಿ ಅದಕ್ಕೆ ಒಪ್ಪಿ ನಿನ್ನ ಏನು ಮನದಲ್ಲಿರುವಂಥ ಅಭಿಲಾಷೆಯನ್ನು ಈಡೇರಿಸುತ್ತೇವೆ ಎಂಬಂಥ ಮಾತನ್ನು ಕೊಡಲು ಅಲ್ಲಿ ಅಗ್ನಿದೇವನು ಕೃಷ್ಣಾರ್ಜುನರ ಸಮೀಪಕ್ಕೆ ಬಂದು ಭೋಜನವನ್ನು ಯಾಚಿಸಿದ ವಿಚಾರ ಅಂತೇಳುವಂಥದ್ದು ಅದು ಬಹಳ ವಿಶೇಷವೂ ಆಗಿತ್ತು, ಇವರು ಕೊಡಲೂ ಬೇಕಾಗಿತ್ತು. ಹಾಗಾಗಿ ಆ ವಿಚಾರವನ್ನು ಎಲ್ಲವೂ ತಿಳಿದು ಅಗ್ನಿದೇವ ಹೇಳ್ತಾನೆ, ನಾನು ಸಾಮಾನ್ಯನಲ್ಲ, ಒಬ್ಬ ಬ್ರಾಹ್ಮಣ ಅಂತ ತಿಳಿಬೇಡಿ, ನನ್ನನ್ನು ನೀವು ಅಗ್ನಿ ಅಂತ ತಿಳಿಯಿರಿ. ನನಗೆ ನೀವೇನಾದರೂ ನನ್ನನ್ನು ಉಪಚಾರ ಮಾಡಬೇಕು ಅಂತಿದ್ದರೆ, ನನ್ನ ಹಸಿವನ್ನು ನೀಗಿಸಬೇಕು ಅಂತಿದ್ದರೆ, ಕಾಂಡವ ವನವನ್ನು ದಹಿಸುವಂತಹ ಕಾರ್ಯದಲ್ಲಿ ನೀವು ನೆರವಾಗಬೇಕು. ಅಲ್ಲಿರುವಂತಹ ಪ್ರಾಣಿಗಳನ್ನು ಕೊಂದು ಆ ಪ್ರಾಣಿಗಳ ಮೇಧಸ್ಸನ್ನು ಸವಿಲಿಕ್ಕೆ ನೀವು ಸಹಕಾರವನ್ನು ಮಾಡಬೇಕು. ಇದೇ ನಾವು ಅಪೇಕ್ಷಿಸುವಂತಹ ವರ ಮತ್ತು ಇಚ್ಛೆ ಅಂತ ಕೇಳಿಕೊಂಡಾಗ ಅಲ್ಲಿ ನಿಜವಾಗಿ ಅಗ್ನಿದೇವನು ಅಲ್ಲಿ ಅರ್ಜುನನು ಹೇಳುವಂಥದ್ದು, ನಿನ್ನ ಮಾತನ್ನೇನೋ ಸ್ವಾಗತಿಸುತ್ತೇವೆ, ಇಚ್ಛೆಯನ್ನು ನಾವು ಪೂರೈಸುತ್ತೇವೆ, ಆದರೆ ನಮಗೂ ಕೆಲವು ಸಮಸ್ಯೆಗಳಿವೆ. ಯಾಕಂದರೆ ನೀನು ಹೇಳಿರುವಂತಹ ಕಾರ್ಯ ಅಂತ ಹೇಳುವಂಥದ್ದು ಅಸಾಮಾನ್ಯವಾದದ್ದು, ಇದು ಸಾಮಾನ್ಯ ಜನರಿಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಮ್ಮಲ್ಲಿ ಶಕ್ತಿ ಸಾಮರ್ಥ್ಯಗಳಿವೆ, ನೂರಾರು ಇಂದ್ರರು ಬಂದರು, ಸೆಣಸಲು ಶಕ್ತಿವಿರುವಂಥ ಅಗಣಿತವಾದಂಥ ದಿವ್ಯಾಸ್ತ್ರಗಳು ನನ್ನಲ್ಲಿ ಇದೆ, ಆದರೆ ನನ್ನ ಭುಜಬಲಕ್ಕೆ ಅನುಗುಣವಾದಂಥ ಅಥವಾ ನನ್ನ ಭುಜಬಲ ಶಕ್ತಿಯನ್ನು ತಡೆದುಕೊಳ್ಳುವಂಥ ಧನಸ್ಸು ಮಾತ್ರ ನನ್ನಲ್ಲಿ. ಯಾಕಂದರೆ ನಮ್ಮಲ್ಲಿ ಶಕ್ತಿ ಉಂಟು, ಸಾಮರ್ಥ್ಯ ಉಂಟು, ಆದರೆ ಅದಕ್ಕೆ ಸರಿಯಾದಂಥ ಧನಸ್ಸು ಅಂತೇಳುವಂಥದ್ದು ನನ್ನಲ್ಲಿ ಇಲ್ಲ. ಹಾಗೆ
ಬಾಣಪ್ರಯೋಗದಲ್ಲಿ ನನ್ನ ಕೈಚಳಕ ಎಷ್ಟೆಂಬುದು ಪ್ರಪಂಚಕ್ಕೆ ತಿಳಿದಿದೆ. ಹಾಗಾಗಿ ನಿನಗೂ ಅದು ತಿಳಿದಿರಬಹುದು. ಸಾವಿರಾರು ಬಾಣಗಳನ್ನು ಅನವರತವಾಗಿ ಪುಂಕಾನು ಪುಂಕವಾಗಿ ಬಿಡುವಂಥ ಶಕ್ತಿ ಸಾಮರ್ಥ್ಯ ಚಾಣಕ್ಯತೆಯನ್ನು ನಾನು ಹೊಂದಿಕೊಂಡಿದ್ದೇನೆ. ಆದರೆ ಅಕ್ಷಯ ಬತ್ತಳಿಕೆ ಅಂತ ಹೇಳುವಂಥದ್ದು ನನ್ನ ಬಳಿಯಲ್ಲಿ ಇಲ್ಲ. ಹಾಗಾಗಿ ನನಗೆ ಬೇಕಾದಂತಹ ಈ ಅಸಂಖ್ಯಾತ ಬಾಣಗಳನ್ನು ತುಂಬಿಡಲಿಕ್ಕೆ ಬೇಕಾದಂಥ ರಥವು ನನ್ನ ಬಳಿಯಲ್ಲಿಲ್ಲ. ಈ ಕಾರಣದಿಂದ ನನಗೆ ಉತ್ತಮವಾದಂತಹ ಧನುಸ್ಸು, ಬತ್ತಳಿಕೆ, ರಥ, ಅದಕ್ಕೆ ಸರಿಸಮಾನವಾದಂತಹ ತುರಗ, ಯಾಕಂದರೆ ಅವೆಲ್ಲವೂ ಇದ್ದು ತುರಗವೇ ಪ್ರಯೋಜನ, ಸರಿಯಾಗಿಲ್ಲದಿದ್ದರೆ ಏನು ಪ್ರಯೋಜನ. ಹಾಗಾಗಿ ಅಂತಹ ತುರಗವಾದಂಥ ಬಿಳಿಯಾದಂಥ ಗಾಳಿಯಂತೆ ಗಮನವಿರುವ ಅಶ್ವಗಳು, ದಿವ್ಯಾಸ್ತ್ರಗಳನ್ನು ಒಳಗೊಂಡ ಸೂರ್ಯನಿಗೆ ಸಮಾನವಾದ ಪ್ರಭೆಯುಳ್ಳ ಮೇಘನಾದವನ್ನು ಉಂಟು ಮಾಡುವಂಥ ದಿವ್ಯ ರಥವು ನನಗೆ ನೀನು ಒದಗಿಸಿಕೊಟ್ಟರೆ ನಾನು ನಿನ್ನ ಕಾರ್ಯಕ್ಕೆ ನೆರವಾಗಬಹುದು ಎಂಬುದಾಗಿ ಅಲ್ಲಿ ಹೇಳುವಂಥದ್ದು. ಹಾಗೆ ನೀನು ಅಪೇಕ್ಷೆ ಪಟ್ಟಿದ್ದೆ ಕೃಷ್ಣನಲ್ಲಿಯೂ, ಹಾಗೂ ಈಗ ಕೃಷ್ಣನಲ್ಲಿಯೂ ಸೂಕ್ತವಾದಂತಹ ಆಯುಧಗಳಿಲ್ಲ. ಕೃಷ್ಣನಿಗೂ ಕೂಡ ಯೋಗ್ಯ ರೀತಿಯಾದಂತಹ ಆಯುಧಗಳನ್ನು ಕೊಟ್ಟರೆ ಕಾಂಡವ ವನದಲ್ಲಿರುವ ನಾಗ ಪಿಶಾಚಗಳನ್ನು ಸಂಹರಿಸಲು ಅವನ ಬಲ ಪರಾಕ್ರಮಗಳಿಗೆ ಅನುಗುಣವಾದಂಥ ಆಯುಧವನ್ನು ಒದಗಿಸಿಕೊಡುವುದು ನಿನಗೆ ಯೋಗ್ಯವಾಗಿದೆ. ಹಾಗಾಗಿ ಅದಕ್ಕೆ ತಕ್ಕ ಉಪಾಯವನ್ನು ಹೊಂದಿರುವುದು ನಿನಗೆ ಸೇರಿದ್ದಾಗಿದೆ ಅಗ್ನಿದೇವ ಎಂಬ ಮಾತನ್ನು ಹೇಳುವಂಥದ್ದು. ನಾವು ನಿನಗೆ ಸಹಕಾರಿಯಾಗ್ತೇವೆ, ಆದರೆ ನಮಗೆ ಬೇಕಾದಂತಹ ಈ ರೀತಿಯಾದಂಥ ವಸ್ತುಗಳನ್ನು ಕೊಡುವಂಥದ್ದು ನಿನ್ನ ಜವಾಬ್ದಾರಿ, ನಿನಗೆ ಬಿಟ್ಟದ್ದು ಎಂಬ ಮಾತನ್ನು ಹೇಳಿದಾಗ ಕೂಡಲೇ ಅಲ್ಲಿ ಅಗ್ನಿಯು ತನ್ನ ಕಾರ್ಯವನ್ನು ಸಾಧನೆ ಮಾಡಿಕೊಳ್ಳುವುದಕ್ಕಾಗಿ ಯಜ್ಞೇಶ್ವರನ ಮಾತನ್ನು ತನ್ನ ಅಲ್ಲಿ ಸಕನಾದಂತಹ ಹಾಗೂ ಲೋಕಪಾಲಕರಲ್ಲಿ ವಿಶೇಷವಾದಂತಹ ಶಕ್ತಿಯುಳ್ಳ ವರುಣದೇವನ ಸ್ಮರಣೆಯನ್ನು ಅಲ್ಲಿ ಮಾಡುವಂಥದ್ದು. ಯಾಕಂದರೆ ತನ್ನ ಕಾರ್ಯ ಸಾಧನೆ ಆಗಬೇಕು. ಹಾಗಾದರೆ ಇವೆಲ್ಲವನ್ನು ದೊರಕಿಸಿಕೊಡಬೇಕಾದ್ರೆ ಅಂತಹ ಸ್ವತ್ತುಗಳೆಲ್ಲವೂ ಕೂಡ ವರುಣದೇವನಲ್ಲಿ ಇತ್ತೆಂಬುದು ಅಗ್ನಿಗೆ ತಿಳಿದಿತ್ತು. ಅದಕ್ಕಾಗಿ ವರುಣದೇವನನ್ನು ಸ್ಮರಣೆ ಮಾಡ್ತಾನೆ. ಮರುಕ್ಷಣದಲ್ಲಿ ವರುಣದೇವನು ಅಗ್ನಿದೇವನ ಬಂದೇ ಬಂದು ನಿಲ್ಲುವಂಥದ್ದು. ಅಗ್ನಿಯು ಲೋಕಪಾಲರಲ್ಲಿ ನಾಲ್ಕನೆಯವನಾದಂಥ ವರುಣದೇವನನ್ನು ಸ್ಮರಿಸಿ ಯಥೇಚ್ಛವಾಗಿ ಅವನನ್ನು ಸತ್ಕರಿಸ್ತಾನೆ. ಯಾಕಂದರೆ ಅವನು ಸತ್ಕಾರ ಮಾಡುವಂಥದ್ದು, ಅವರಿಗೆ ಗೌರವ ಕೊಡುವಂಥದ್ದು ನಮ್ಮ ಸಂಪ್ರದಾಯ. ಹಾಗೆ ಅಲ್ಲಿ ಮತ್ತೆ ಅಪೇಕ್ಷೆ ಮಾಡ್ತಾನೆ, ನಾನು ಯಾಕೆ ನಿನ್ನನ್ನು ಕರೆಸಿದ್ದು, ನಿನ್ನನ್ನು ಧ್ಯಾನಿಸಿದ್ದು ಯಾಕಂದರೆ ನಿನ್ನಿಂದ ನನಗೊಂದು ಉಪಕಾರ ಆಗಬೇಕು. ನನ್ನ ಕಾರ್ಯವು ಈಡೇರಬೇಕಾದರೆ ಈ ಕೃಷ್ಣಾರ್ಜುನರ ಸಹಕಾರ ಅಂತ ಹೇಳುವಂಥದ್ದು ನನಗೆ ಬೇಕು. ಹಾಗಿರುವಾಗ ಅವರು ಸಹಕಾರ ನೀಡಬೇಕಾದ್ರೆ ನಿನ್ನ ಸಹಕಾರವು ನನಗೆ ಬೇಕು. ಅದೇನೆಂದರೆ ಸೋಮರಾಜನಿಂದ ನಿನಗೆ ಕೊಡಲ್ಪಟ್ಟಿರುವಂತಹ ದಿವ್ಯ ಧನಸ್ಸು, ಅಕ್ಷಯವಾದಂತಹ ಬತ್ತಳಿಕೆಯನ್ನು, ಕಪಿಧ್ವಜವಿರುವಂತಹ ದಿವ್ಯವಾದ ರಥವನ್ನು ಕೂಡಲೇ ನೀನು ತನೇ ಪಾಲಿಸಬೇಕು. ಕೂಡಲೇ ಅದನ್ನು ತಂದುಕೊಡಬೇಕು. ಪಾರ್ಥನು ಗಾಂಡೀವ ಧನಸ್ಸನ್ನು ಹಿಡಿದುಕೊಂಡು ಒಂದು ಮಹತ್ತಾದ ಕಾರ್ಯವನ್ನು ಸಾಧಿಸಬೇಕಾಗಿದೆ. ನಿನ್ನಲ್ಲಿರುವಂಥ ದಿವ್ಯವಾದ ಚಕ್ರವನ್ನು ದಯಪಾಲಿಸುವುದರಿಂದ ವಾಸುದೇವನು ಕೂಡ ಈ ಮಹಾಕಾರ್ಯ ಸಾಧನೆಗೆ ನೆರವಾಗುತ್ತಾನೆ. ಅದನ್ನು ಜನಾರ್ದನನಿಗೆ ನೀನು ದಯಪಾಲಿಸು, ಆ ಕೃಷ್ಣನಿಗೆ ನೀನು ಕೊಡು. ಹೀಗೆ ಅಲ್ಲಿ ಅಪೇಕ್ಷೆ ಪಡುವಂಥದ್ದು, ಹೀಗೆ ನಿನ್ನ ಪ್ರಾರ್ಥನೆಯಂತೆ ನೀನು ಕೇಳಿದ್ದೆಲ್ಲವನ್ನೂ ನಾನು ಕೊಡುತ್ತೇನೆ ಎಂದು ಹೇಳಿ ವರುಣದೇವನು ಗಾಂಡೀವವೆಂಬ ಧನುಸ್ಸನ್ನು ಅಲ್ಲಿ ಅರ್ಜುನನಿಗೆ ತಂದು ಒಪ್ಪಿಸು. ಇದು ಬಹಳ ವಿಶೇಷವಾದಂಥ ಸಂದರ್ಭ. ಯಾಕಂದರೆ ನಾವು ಆ ಗಾಂಡೀವ ಧನುಸ್ಸು ಅಂತ ಹೇಳುವಂಥದ್ದು ಕೇಳಿದ್ದೇವೆ. ಹಾಗಾದರೆ ಆ ಗಾಂಡೀವ ಧನಸ್ಸಿನ ಮಹಿಮೆಗೇನು, ಅದರ ವಿಶೇಷತೆ ಏನು ಎಂಬುದನ್ನು ನಾವು ತಿಳಿದುಕೊಳ್ಳುವುದಾದರೆ ಅಥವಾ ಹೇಳುವುದಾದರೆ, ಗಾಂಡೀವವೆಂಬ ಧನಸ್ಸಿನ ಮಹಿಮೆಯು ಬಹಳ ಅಪಾರವಾದದ್ದು. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಏನೆಂದರೆ ಅದು ಮಹಾವೀರ್ಯವುಳ್ಳಂಥ ಧನಸ್ಸು, ಬಹಳ ಶಕ್ತಿಶಾಲಿಯಾದಂಥದ್ದು, ಯಶಸ್ಸನ್ನು ಕೀರ್ತಿಯನ್ನು ಹೆಚ್ಚಿಸುವ ಸಾಮರ್ಥ್ಯವುಳ್ಳದ್ದು. ಯಾವನೇ ಸಾಮಾನ್ಯವಾದಂಥ ಯೋಧನಾದರೂ ಕೂಡ ಆ ಗಾಂಡೀವ ಧನಸ್ಸನ್ನು ಹಿಡಿದುಕೊಳ್ಳಲಿಕ್ಕೆ ಅವನಲ್ಲಿ ಶಕ್ತಿ ಉಂಟುಂತಾದರೆ, ಆ ಧನಸ್ಸನ್ನು ಹಿಡಿದುಕೊಂಡು ಅವನು ಯುದ್ಧ ಮಾಡಿದಂತಂದರೆ ಅವನ ಯಶಸ್ಸು ಕೀರ್ತಿ ಎರಡೂ ಹೆಚ್ಚಿಸಲ್ಪಡ್ತದೆ. ಕಾರಣ ಆ ಗಾಂಡೀವ ಧನಸ್ಸಿನ ಮಹಿಮೆ ಅಂತ ಹೇಳುವಂಥದ್ದು ಅಂಥದ್ದು. ಬೇರಾವ ಶಸ್ತ್ರಾಸ್ತ್ರಗಳಿಂದಲೂ ಘಾತಪಡಿಸಲು ಸಾಧ್ಯವಾಗದಂಥ ಧನಸ್ಸು ಯುದ್ಧ ಅಂತ ಹೇಳಿದರೆ. ಹಾಗೆ ಯುದ್ಧದಲ್ಲಿ ಮೊದಲು ವಿರೋಧಿ ಆದವನು, ಎದುರಾಳಿ ಆದವನು ಮೊದಲು ಅವನು ಹಿಡಿದ ಆಯುಧವನ್ನು ಕತ್ತರಿಸೋದು ಅಥವಾ ನಿರಾಯುಧನನ್ನಾಗಿ ಮಾಡಲಿಕ್ಕೆ ಪ್ರಯತ್ನವನ್ನು ಪಡುವಂಥದ್ದು. ಯಾಕಂದರೆ ಮತ್ತೆ ಅವನನ್ನು ಕೊಲ್ಲುವುದಕ್ಕೂ ಸೆರೆ ಹಿಡಿಯುವುದಕ್ಕೂ ತನ್ಮೂಲಕ ಸಹಾಯವಾಗುತ್ತದೆ. ಹಾಗಾಗಿ ಧನುಸ್ಸನ್ನು ಛೇದಿಸುವಂಥದ್ದು, ಕತ್ತರಿಸುವುದಕ್ಕೆ ಪ್ರಯತ್ನವನ್ನು ಪಡುವಂಥದ್ದು. ಆದರೆ ಯಾರು ಗಾಂಡೀವ ಧನುಸ್ಸನ್ನು ಹಿಡಿದುಕೊಂಡು ಯುದ್ಧ ಮಾಡ್ತಾರೋ ಆದರೆ ಅವರಿಗೆ ಮಾತ್ರ ಅದನ್ನು ಆ ರೀತಿಯಾಗಿ ಗಾಂಡೀವ ಧನಸ್ಸನ್ನು ಘಾಸಿಪಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಬೇರಾವ ಶಸ್ತ್ರಗಳಿಂದಲೂ ಅದನ್ನು ಘಾಸಿ ಪಡಲು ಅಸಾಧ್ಯವಾದಂಥ ಧನಸ್ಸು ಎದುರಾಳಿಯ
ಎಲ್ಲ ವಿಧವಾದಂಥ ಶಸ್ತ್ರಾಸ್ತ್ರಗಳನ್ನು ಗಾತೆಪಡಿಸುವ ಅಥವಾ ವಿಮುಖ ಮಾಡುವ ಸಾಮರ್ಥ್ಯವಿರುವ ಧನಸ್ಸು. ಅದರ ಬದಲಾಗಿ ಎದುರಾಳಿಯ ಧನಸ್ಸನ್ನು ಅವನಲ್ಲಿರುವಂಥ ಶಸ್ತ್ರಾಸ್ತ್ರಗಳನ್ನು ಖಂಡಿಸಲಿಕ್ಕೆ ಈ ಧನಸ್ಸಿನಿಂದ ಸಾಧ್ಯವಾಗುತ್ತದೆ. ಹಾಗೆ ಶತ್ರು ಸೈನ್ಯವನ್ನು ಕ್ಷಣ ಮಾತ್ರದಲ್ಲಿ ಪರಾಭವಗೊಳಿಸುವಂಥ ಸಾಮರ್ಥ್ಯವುಳ್ಳ ಆ ಮಹಾಧನಸ್ಸಿಗೆ ಲಕ್ಷ ಧನಸ್ಸುಗಳು ಕೂಡ ಸಾಟಿಯಾಗಲ್ಲ. ಅಂದರೆ ಈ ಒಂದು ಧನಸ್ಸಿಗೆ ಎದುರಾಳಲ್ಲಿ 100,000 ಧನಸ್ಸು ಕೂಡ ಅದು ಸರಿಸಾಟಿ ಆಗಲಿಕ್ಕಿಲ್ಲ, ಇದಕ್ಕೆ ಸಮವಾಗಲಿಕ್ಕಿಲ್ಲ. ಅಂತಹ ಒಂದು ವಿಶೇಷವಾದಂಥ ಶಕ್ತಿ ಈ ಗಾಂಡೀವ ಧನಸ್ಸಿಗಿದೆ. ಹಾಗೆ ಈ ಧನಸ್ಸು ನಾನಾ ವರ್ಣಗಳಿಂದ ಪ್ರಕಾಶಿಸಲ್ಪಡುತ್ತಿತ್ತು. ನೋಡಲು ನೇತ್ರಾನಂದಕರವಾಗಿತ್ತು, ಸುಂದರವಾಗಿತ್ತು. ಅದರ ಮೇಲೆ ಏಟು ಬಿದ್ದ ಗುರುತುಗಳು ಯಾವುದೇ ಇಲ್ಲ. ಅಂದರೆ ಆ ಗಾಂಡೀವ ಧನಸ್ಸಿಗೆ ಯಾವುದೇ ನೀವು ಶಸ್ತ್ರಾಸ್ತ್ರಗಳಿಂದ ಗಾತೆ ಪಡಿಸಿದರೂ ಅದಕ್ಕೆ ಯಾವುದೇ ರೀತಿಯ ತೊಂದರೆ ಉಂಟಾಗುವುದಿಲ್ಲ. ಅದಕ್ಕೆ ಗಾತ ಅಂತೇಳುವಂಥದ್ದಾಗಲಿ ಆ ಗುರುತಾಗಲಿ ಅದು ಕಾಣುವಂಥದ್ದಿಲ್ಲ. ಹಾಗಾಗಿ ಅನೇಕ ವರ್ಷಗಳಿಂದ ಈ ದಿವ್ಯ ಧನಸ್ಸು ಅಂತೇಳುವಂಥದ್ದು ದೇವದಾನವರಿಂದ ಪೂಜಿಸಲ್ಪಡುತ್ತಿತ್ತು. ಹಾಗಾಗಿ ಇಂತಹ ಒಂದು ವಿಶೇಷವಾದಂಥ ಧನಸ್ಸನ್ನು ಅಲ್ಲಿ ವರುಣನು ಅರ್ಜುನನಿಗೆ ಕೊಡುವಂಥದ್ದು, ಅದರ ಜೊತೆಯಲ್ಲಿ ಅಕ್ಷಯವಾದಂಥ 2 ಬತ್ತಳಿಕೆಗಳನ್ನು ಮತ್ತು ದಿವ್ಯ ರಥವನ್ನು ಅಲ್ಲಿ ಅರ್ಜುನನಿಗೆ ಕೊಡುವಂಥದ್ದು. ಹಾಗೆ ಯಜ್ಞೇಶ್ವರನ ಪ್ರಾರ್ಥನೆಯಂತೆ ವರುಣನು ಅರ್ಜುನನೇ ಕೊಟ್ಟ ರಥ ಅಂತೇಳುವಂಥದ್ದು ಕೂಡ ಬಹಳ ವಿಶೇಷವಾಗಿತ್ತು. ಆ ರಥದಲ್ಲಿ ಸಕಲ ದಿವ್ಯಾಯುಧಗಳನ್ನು ಸಂಗ್ರಹಿಸಲಿಕ್ಕೆ ಯೋಗ್ಯವಾಗಿತ್ತು. ಹಾಗೆ ಆಂಜನೇಯನು ಅಂದರೆ ಹನುಮಂತನು ಆ ರಥದ ಧ್ವಜದಲ್ಲಿ ಕುಳಿತಿದ್ದನು, ಆದ್ದರಿಂದ ಅದಕ್ಕೆ ಕಪಿಧ್ವಜ ಅಂತ ಹೇಳುವಂಥದ್ದು. ಹಾಗೆ ಬೆಳ್ಳಿಯಂತೆ ಬಿಳುಪಾದ ಮೋಡದಂತೆ ಶುಭ್ರವಾದ ಚಿನ್ನದ ಕಡಿವಾಣದಿಂದ ಅಲಂಕೃತವಾಗಿದ್ದ ಮನೋವೇಗ ಮತ್ತು ವಾಯುವೇಗದಿಂದ ಸಂಚರಿಸುವಂಥ ಆ ಯೋಗ್ಯತೆಯನ್ನು ಆ ರಥವು ಪಡೆದಿತ್ತು. ಹಾಗೆ ಯುದ್ಧಕ್ಕೆ ಬೇಕಾಗುವ ಸಾಮಗ್ರಿಗಳು ಆ ರಥದಲ್ಲಿ ಯಥೇಚ್ಛವಾಗಿ ತುಂಬಲು ಸಾಧ್ಯವಿತ್ತು. ಹಾಗೆ ರಥವನ್ನು ವಿನಾಶ ಮಾಡಲು ದೇವದಾನವ ಗಂಧರ್ವ ಯಾರಿಂದಲೂ ಕೂಡ ಸಾಧ್ಯವಿರಲಿಲ್ಲ. ಆ ರಥವನ್ನು ಆಗ ಗಾಂಡೀವ ಧನಸ್ಸಿನ ಶ್ರೇಷ್ಠತೆ ಹೇಳಿದೆ. ಹಾಗೆ ಈ ದಿವ್ಯ ರಥವು ಕೂಡ ಯಾರಿಂದಲೂ ಕೂಡ ಘಾಸಿಪಡಿಸಲಿಕ್ಕೆ ಸಾಧ್ಯವಿರಲಿಲ್ಲ. ಈ ರಥದ ಪ್ರಭೆ ಅಂತೇಳುವಂಥದ್ದು ಸೂರ್ಯನಿಗೆ ಸಮಾನವಾಗಿತ್ತು. ಎದುರಾಳಿಗೆ ಆ ರಥವನ್ನು ದಿಟ್ಟಿಸಿ ನೋಡಲಿಕ್ಕೆ ಸಾಧ್ಯವಿಲ್ಲ, ಕಣ್ಣು ಕೋರೆಯಿಸ್ತಿತ್ತು. ಇಂತಹ ವಿಶೇಷವಾದಂತಹ ರಥವನ್ನು ಅಲ್ಲಿ ಕೊಡುವಂಥದ್ದು. ಹಾಗೆ ಆ ರಥವು ಸಂಚರಿಸುವಾಗ ಗುಡುಗಿನಂತೆ ಶಬ್ದ ಆಗ್ತಿತ್ತಂತ, ಸಾಮಾನ್ಯವ ಎದುರಾಳಿಯಾಗಿದ್ದರೆ ಎದೆ ಹೊರಡದೇ ಸತ್ತು ಹೋಗ್ತಿತ್ತು. ಅಂತಹ ವಿಶೇಷವಾದಂಥ ಶಕ್ತಿಯುತವಾಗಿತ್ತು, ರತ್ನ ಖಚಿತವಾಗಿತ್ತು. ಆ ರಥವು ಸಕಲ ಪ್ರಾಣಿಗಳ ಮನೋಹಾರಿಯಾಗಿಯೂ ಚತುರ್ಭುವನ ದಶನಗಳಿಗೂ ಹಾಗೂ ಪ್ರಭುವಾದಂಥ ಭವನಂಬ ಪ್ರಜಾಪತಿಯು ಅರ್ಥಾತ್ ಅಲ್ಲಿ ದೇವತೆಗಳಂತಹ ಶಿಲ್ಪಿಯಾದಂಥ ವಿಶ್ವಕರ್ಮನು ಅದನ್ನು ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿ ಅವನಿಗೆ ಕೊಟ್ಟಿರುವಂಥದ್ದು. ಹೀಗೆ ಈ ಕಾಂಡವನ್ನು ದಹಿಸುವುದಕ್ಕಾಗಿ ಅಲ್ಲಿ ಅರ್ಜುನನು ಬೇಕು ಬೇಕಾದಂಥ ಶಸ್ತ್ರಾಸ್ತ್ರ ಆಯುಧ ರಥ ಕುದುರೆ ಇತ್ಯಾದಿಗಳನ್ನು ಸಂಗ್ರಹಿಸುವಂಥದ್ದು, ಕೃಷ್ಣನು ಕೂಡ ಅಲ್ಲಿ ಚಕ್ರವನ್ನು ಪಡ್ಕೊಳ್ಳುವಂಥದ್ದು. ಹೀಗೆ ಈ ಗಾಂಡೀವ ಧನಸ್ಸಿನ ಮಹಿಮೆಯನ್ನು ನಾವು ಎಷ್ಟು ಹೊಗಳಿದರೂ ಸಾಲದು, ಅದರ ವಿಶೇಷವೇ ಅದಾಗಿರುತ್ತದೆ. ಹೀಗೆ ಈ ಕಥೆಯನ್ನು ಕೇಳಿದಂಥ ಅಥವಾ ಇವೆಲ್ಲವೂ ಕೂಡ ಬಹಳ ಪುಣ್ಯ ಕಥೆಗಳು, ಇವನ್ನು ಕೇಳುವುದರಿಂದ ನಮಗೆ ಅತ್ಯಂತ ಹೆಚ್ಚಿನದಾದಂಥ ಪುಣ್ಯವೂ ಲಭಿಸುತ್ತದೆ. ಕೇಳಿದಂಥ ನಿಮಗೆಲ್ಲರಿಗೂ ಕೂಡ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ನೀಡಲಿ, ನಿಮಗೆ ಒಳಿತನ್ನು ಉಂಟು ಮಾಡಲಿ ಎಂಬ ಪ್ರಾರ್ಥನೆಯೊಂದಿಗೆ ಈ ಪ್ರವಚನವನ್ನು ಕೃಷ್ಣಾರ್ಪಣಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.